ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಮಸ್ಕಾರ, ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ. ಕಲಬುರಗಿ ದೇವರಿಗಿ ಕಾಲೋನಿ ರಾಯರ ಮಠದಲ್ಲಿ ಸಪ್ತಾಹ ಜ್ಞಾನ ಕಾರ್ಯ ಸಂಪನ್ನ. ಪೂಜ್ಯ ತ್ರಿಮುಖ ತೀರ್ಥ ಶ್ರೀಪಾದಂಗಳವರಿಗೆ ನಡೆದ ತುಲಾಭಾರ ಕಾರ್ಯಕ್ರಮ. ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ಪಶು ಸಂಗೋಪನಾ ಇಲಾಖೆ ನೌಕರರ ಸಂಘದಿಂದ ಪಶು ಸಂಗೋಪನಾ ಸಚಿವರಿಗೆ ಮನವಿ. ನೂತನ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಉಪನ್ಯಾಸದ ಆಯೋಜನೆ. ಒಣಗುವ ಬೆಳೆಗಳಿಗೆ ಕಾಯಕಲ್ಪ ಕಲ್ಪಿಸುವ ಕೃಷಿ ಭಾಗ್ಯ. ಒಣಗುವ ಸ್ಥಿತಿಯಲ್ಲಿರುವ ಬಿಳಿಜೋಳಕ್ಕೆ ನೀರುಣಿಸುತ್ತಿರುವ ಅಳಿವೆಮ್ಮ ಸುಬೇದ. ಮಾಟ ಮಂಜದಂತಹ ಸಮಸ್ಯೆಗಳಿಗೆ ರೆಹಮತ್ ನಗರ್ ಮದ್ರಾಸಲ್ಲಿ ಪರಿಹಾರ. ಕುರಾನ್ ಪಠಿಸಿ ಪರಿಹಾರ ಸೂಚಿಸುವ ಅಮಿಲ್ ಅಬುಬಕರ್. ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಧರಣಿ ಸತ್ಯಾಗ್ರಹ. 7 ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಮನವಿ. ದಲಿತ ಸೇನೆ ಅಂಗವಿಕಲರ ಒಕ್ಕೂಟದಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ. ಸತ್ಯಾಗ್ರಹದಿಂದ ಇಬ್ಬರ ಸ್ಥಿತಿ ಚಿಂತಾಜನಕ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಕೆಎನ್ಝಡ್ ಫಂಕ್ಷನ್ ಹಾಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಜರುಗಿತು. ಕಲಬುರಗಿ ನಗರದ ಕೆಎನ್ಝಡ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಲು ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮುಂಭಾಗದಿಂದ ಕೆಎನ್ಝಡ್ ಫಂಕ್ಷನ್ ಹಾಲ್ವರೆಗೆ ಬೈಕ್ ರ್ಯಾಲಿಯ ಮೂಲಕ ಅದ್ದೂರಿ ಮೆರವಣಿಗೆಯೊಂದಿಗೆ ಕರೆತರಲಾಯಿತು. Both the parties are responsible for this, to divide this country again, what happened in 1947. For that actually I object. Tipu Sultan ke upar hi politics ho rahi hai, Tipu Jan ke banane par politics ho rahi hai, ek section jo hai uski oppose kar raha hai. No, for political activities, for benefit only, these kind of issues they are opposing or favoring. But he is a patriot. He fought against Britishers. He is one of our greatest, tallest fighter in this country. You must honor him. ತೆರೆದ ಜೀಪಿನಲ್ಲಿ ಕುಮಾರಸ್ವಾಮಿ ಅವರು ನೆರೆದ ಜನಸ್ತೋಮಕ್ಕೆ ನಮಿಸುತ್ತಾ ಮುಂದೆ ಸಾಗಿದಂತೆ ಡೊಳ್ಳು ಬಾಜಾ ಭಜಂತ್ರಿಗಳ ಸದ್ದು ಮುಗಿಲು ಮುಟ್ಟುತ್ತಿತ್ತು. ಈ ವೇಳೆ ನಗರದ ಸೇಡಂ ರಸ್ತೆಯ ವೃತ್ತದಲ್ಲಿ ಎಲ್ಲಿ ನೋಡಿದರಲ್ಲಿ ಜೆಡಿಎಸ್ ಕಾರ್ಯಕರ್ತರ ಜನಸ್ತೋಮವೇ ಕಾಣಿಸುವಂತಿತ್ತು. ನಂತರ ಕೆಎನ್ಝಡ್ ಫಂಕ್ಷನ್ ಹಾಲ್ ತಲುಪಿದ ಎಚ್ ಡಿ ಕೆ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು.
ये दोनों सरकार का बेजर होके अगर किसी का कुछ काम होना है तो और कुमार स्वामी चीफ मिनिस्टर बनना पड़ता। ये पूरा पुराने लोग जो भी यहाँ पे है, एमएलए होंगे, मंत्री होंगे, अब बसा है इनको पूरा 65-70 प्लस हो है, नासिर वस्तर के जैसा इंडियन एनर्जी तक को लेके आना पड़ता। ಗಿಡಕ್ಕೆ ನೀರು ಹಾಕುವ ಮೂಲಕ ಎಚ್ ಡಿ ಕೆ ಈ ಸಭೆಗೆ ಚಾಲನೆ ನೀಡಿದರು. ನಂತರ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಂಡೆಪ್ಪ ಕಾಶಂಪೂರ್ ಅವರಿಗೆ ಬೃಹತ್ ಹೂಮಾಲೆಯಿಂದ ಸನ್ಮಾನಿಸಲಾಯಿತು. ಇದಾದ ನಂತರ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಇತರೆ 100+ ಜನ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಉಸ್ತಾದ್ ನಾಸಿರ್ ಹುಸೇನ್ ಸೇರಿದಂತೆ ಕೆಎನ್ಜೆಡ್ ಫಂಕ್ಷನ್ ಹಾಲ್ ತುಂಬ 1000+ಜನರು ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಜೇವರಿಗೆ ಕಾಲೋನಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಪ್ತಾಹ ಜ್ಞಾನಕಾರ ಕಾರ್ಯಕ್ರಮವು ಸಂಪನ್ನವಾಯಿತು. ಪರಮ ಪವಿತ್ರವಾದ ಸಪ್ತಾಹದ ಜ್ಞಾನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪೂಜ್ಯ ತ್ರಿಮುಖ ತೀರ್ಥ ಶ್ರೀಪಾದಂಗಳವರಿಂದ ಕಳೆದ 7 ದಿನಗಳಿಂದ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ರಾಯರ ಮಠದಲ್ಲಿ ಶ್ರೀಮನ್ ಮಹಾಭಾರತದ ಬಗ್ಗೆ ಪ್ರವಚನ ಪ್ರತಿದಿನ ಸಾಯಂಕಾಲ ನಡೆದು ಸಂಪನ್ನಗೊಂಡಿತು. ಇದರ ಅಂಗವಾಗಿ ವಿಶೇಷ ಮಂಗಲ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ದುಶ್ಯಾಸನನ ಮರಣ ಎಂಥ ಮರಣ ರೀ ಅದು. ಭೀಮಸೇನ ದೇವರು ರಥ ಓಡಿಸ್ಕೊಂಡು ವಿಶೋಕ ರಥ ಓಡಿಸ್ತಾ ಇರೋಳು. ಕುಬ್ಜೆಯ ಮಗ ವಿಶೋಕ, ನಾರದರ ಶಿಷ್ಯ, ಮಹಾಪರಾಕ್ರಮಿ, ಮಹಾತತ್ವಜ್ಞಾನಿ, ಆ ಮಹಾನುಭಾವ ಅಲ್ಲಿಂದ ಬರ್ತಾ ಇದ್ದ. ರಥ ಓಡಿಸ್ಕೊಂಡು ಹೋದ್ರು ಕೌರವರ ಕಡೆಗೆ ಭೀಮಸೇನ ದೇವರು. ಹೋಗೋ ಕಾಲಕ್ಕೆ ಭೀಮಸೇನ ದೇವರ ಆ ಫೋರ್ಸ್ ನೋಡಿ ಏನ್ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು ಅನ್ನೋ ಅಷ್ಟೊತ್ತಿಗೆ ಹೋಗಿ ಆ ದುಶ್ಯಾಸನನ್ನು ಹಿಡಿದು ಎಳೆದು ಅವ್ರ ರಥದಲ್ಲಿ ಹಾಕೊಂಡು ಬರ್ರದ್ದು ವಾಪಸ್ ಬಂದ್ಬಿಟ್ರು. ಫ್ರಾಕ್ಚರ್ ಆಫ್ ಸೆಕೆಂಡ್ ಅಲ್ಲಿ ಎಳ್ಕೊಂಬಂದ್ರು. ಎಳ್ಕೊಂಬಂದು ಎತ್ತಿ ರಣರಂಗದ ಮಧ್ಯದಲ್ಲಿ ದುಶ್ಯಾಸನನ್ನು ಎತ್ತಿ ಪಿಸಾಡಿದ್ರು. ಈ ವೇಳೆ ಅನೇಕ ಭಕ್ತಾದಿಗಳಿಂದ ವಿಶೇಷ ಗೌರವ ಸಮರ್ಪಣೆ ಸಹ ನಡೆಸಲಾಯಿತು. ಅದೇ ರೀತಿ ಹಣ್ಣುಗಳು ಹಾಗೂ ನಾಣ್ಯಗಳಿಂದ ತುಲಾಭಾರ ಸೇವೆಯನ್ನ ಸಹ ನೆರವೇರಿಸಲಾಯಿತು. ಬಂದಂತಹ ಭಕ್ತಾದಿಗಳಿಗೆ ತುಲಾಭಾರದ ಹಣ್ಣು ಹಾಗೂ ನಾಣ್ಯಗಳನ್ನ ವಿತರಿಸಲಾಯಿತು. ಈ ಉತ್ಸವ, ಈ ಒಂದು ತುಲಾಭಾರ ಕಾರ್ಯಕ್ರಮ ತ್ರಿವಿಕ್ರಮ ತೀರ್ಥರಿಗಲ್ಲ, ಕೃಷ್ಣ ಪರಮಾತ್ಮನಿಗೆ. ನಾವು ಹೇಳಿದ್ದು ಶ್ರೀಮನ್ ಮಹಾಭಾರತ. ಶ್ರೀಮನ್ ಮಹಾಭಾರತಕ್ಕೆ ಪರಮ ಮುಖ್ಯ ವೃತ್ತಿಯಿಂದ ಮುಖ್ಯ ನಾಯಕ ಕೃಷ್ಣ ಪರಮಾತ್ಮ, ರುಕ್ಮಿಣೀದೇವಿ, ಸತ್ಯಭಾಮಾದೇವಿಯರು. ಅವರು ಈ ದೇವರ ರೂಪದಲ್ಲಿ, ಈ ಪೆಟ್ಟಿಗೆಯ ರೂಪದಲ್ಲಿ ಕೂತಿದ್ದಾರೆ. ಆ ಪೆಟ್ಟಿಗೆಯಲ್ಲಿ ಸನ್ನಿಹಿತರಾದ ಕೃಷ್ಣ, ಸತ್ಯಭಾಮ, ರುಕ್ಮಿಣೀದೇವಿಯರಿಗೆ ಮಾಡಿದ ತುಲಾಭಾರ ಅಂತ ನಮ್ಮ ಭಾವನೆ. ಈ ಒಂದು ಈ ತುಲಾಭಾರಕ್ಕೆ ಸಹಕಾರಿ ಆದಂತಹ ಎಲ್ಲ ಭಕ್ತರಿಗೂ, ಗುಲ್ಬರ್ಗ ಕ್ಷೇತ್ರದ ಎಲ್ಲ ಭಗವದ್ಭಕ್ತರಿಗೂ ಪರಮಾತ್ಮ ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಶ್ರೀಕೃಷ್ಣ, ರುಕ್ಮಿಣಿ, ಸತ್ಯಭಾಮಾದೇವಿಯರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಹರೇ ರಾಮ. ಪ್ರತಿ ತಿಂಗಳು ಒಬ್ಬೊಬ್ಬ ಪಂಡಿತರಿಂದ ಈ ಜ್ಞಾನ ಕಾರ್ಯ ನಡೆಯುತ್ತಿದ್ದು ಬಡಾವಣೆಯ ಜನರ ಸಹಕಾರ ಅಪಾರವಾಗಿದೆ. ಈ ಜ್ಞಾನ ಕಾರ್ಯಕ್ರಮದಲ್ಲಿ ತ್ರಿಮುಖ ತೀರ್ಥ ಶ್ರೀಪಾದಂಗಳವರು ಹಾಗೂ ನವಲಿ ಕೃಷ್ಣಾಚಾರ್ಯ ಸೇರಿದಂತೆ ಶ್ರೀಪಾದಂಗಳವರ ಅನೇಕ ಜನ ಅನುಯಾಯಿಗಳು, ಭಕ್ತಾದಿಗಳು, ಬಡಾವಣೆಯ ಹಿರಿಯ ನಾಗರಿಕರು ಸೇರಿದಂತೆ ಅನೇಕ ಜನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಚನ ಕೇಳಿ ಪುನೀತರಾದರು. ಪರಮ ಪವಿತ್ರವಾದಂಥ ಈ ಸಪ್ತಾಹದ ಜ್ಞಾನಕಾರ್ಯ ಕಾರ್ಯಕ್ರಮದಲ್ಲಿ ಪೂಜ್ಯರಾದ ತ್ರಿವಿಕ್ರತೀರ್ಥ ಶ್ರೀಪಾದಂಗಳವರು ಬೆಂಗಳೂರು ಇವರಿಂದ ಕಳೆದ 7 ದಿನಗಳಿಂದ
ದೇವರಿಗೆ ಕಾಲಿನ ರಾಯರ ಮಠದಲ್ಲಿ ಶ್ರೀಮನ್ ಮಹಾಭಾರತದ ಬಗ್ಗೆ ಪ್ರವಚನ ಪ್ರತಿದಿನ ಸಾಯಂಕಾಲ ನಡೆದು ಇಂದು ಸಂಪನ್ನಗೊಂಡಿತು. ಇವತ್ತಿನ ದಿವಸ ವಿಶೇಷ ಮಂಗಲ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ತುಲಾಭಾರದಿಂದ ಹಣ್ಣುಗಳಿಂದ ನಾಣ್ಯದಿಂದ ಸಮರ್ಪಿಸಿ ಬಂದಂಥ ಭಕ್ತರಿಗೆ ಆ ಒಂದು ಫಲವನ್ನು ಮತ್ತು ನಾಣ್ಯವನ್ನು ವಿತರಣೆ ಮಾಡಲಾಯಿತು ಮತ್ತು ಫಲಮಂತ್ರಾಕ್ಷತೆಯನ್ನು ಸಹ ಗುರುಗಳಿಂದ ವಿತರಣೆ ಮಾಡಲಾಯಿತು. ಇದು ನಮ್ಮ ಜ್ಞಾನ ಕಾರ್ಯ ನಿರಂತರದಲ್ಲಿ ಈ ದೇವರಿಗೆ ಕಾಲಿ ರಾಯರ ಮಠದಲ್ಲಿ ಭವ್ಯವಾಗಿ ನಡೀತಾ ಇದೆ. ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯುವಂತೆ ಹೈದರಾಬಾದ್ ಕರ್ನಾಟಕ ಪಶು ಸಂಗೋಪನಾ ಇಲಾಖೆ ನೌಕರರ ಸಂಘ ಮನವಿ ಮಾಡಿದೆ. ಭಾರತ ಸರ್ಕಾರದ ಅಧಿನಿಯಮ 371 ಜೆಯಂತೆ ಪಶು ಸಂಗೋಪನಾ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯುವುದು ಹಾಗೂ ಹೆಚ್ಚಿನ ಬಿ, ಸಿ ಹಾಗೂ ಡಿ ಗ್ರೂಪಿನ ಹುದ್ದೆ ಸೃಷ್ಟಿ ಮಾಡಿ ಇಲಾಖಾ ತಾಂತ್ರಿಕ ನೌಕರರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸುವ ಕುರಿತು ಹೈದರಾಬಾದ್ ಕರ್ನಾಟಕ 371 ಜೆ ಪಶು ಸಂಗೋಪನಾ ಇಲಾಖೆ ನೌಕರರ ಸಂಘ ಮನವಿ ಮಾಡಿದೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಪಶುಸಂಗೋಪನಾ ಇಲಾಖೆಯ ಆಸ್ಪತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ರಾಯಚೂರಿನ ಮೂಲಿಮನಿ, ಬೆಳಗಾವಿಯ ಮೋರೆ, ಕೊಪ್ಪಳದ ಬಾಪುಗೌಡ, ಬಳ್ಳಾರಿಯ ಹುಚ್ಚುವೀರಪ್ಪ, ಮೌನೇಶ್ ದೊಡ್ಮನಿ, ದೇವೇಂದ್ರ ಕೋತೆ ಹಾಗೂ ಅಧ್ಯಕ್ಷ ನಿಜಲಿಂಗಪ್ಪ ಕೊರಳ್ಳಿ ಸೇರಿದಂತೆ ಸುಮಾರು 800 ಅಧಿಕ ಜನರು ಭಾಗವಹಿಸಿದ್ದರು. ಹೈದರಾಬಾದ್ ಕರ್ನಾಟಕ ಪಶುಸಂಗೋಪನಾ ಇಲಾಖೆ ನೌಕರ ಸಂಘ 370 ಜೆ ವತಿಯಿಂದ ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲ ಇಲಾಖೆ ನೌಕರರು ಮತ್ತು ಉತ್ತರ ಕರ್ನಾಟಕ ಎಲ್ಲ ನೌಕರ ಬಾಂಧವರು ಕೂಡಿ ನಾವು ಇವತ್ತು ಸರ್ಕಾರದ ಮತ್ತು ನಮ್ಮ ಇಲಾಖೆಯ ಸಚಿವರಾದಂಥ ಶ್ರೀ ಎ ಮಂಜು ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಿದ್ದೇವೆ. ಆದರೆ ನಮ್ಮ ನಿರಂತರವಾಗಿ ನಮ್ಮ ಮೇಲೆ ಆಗ್ತಕ್ಕಿಂಥ ಒಂದು ಅನ್ಯಾಯದ ಬಗ್ಗೆ ಆಗಲಿ ಅಥವಾ ನಮ್ಮ ರಿಆರ್ಗನೈಸೇಷನ್ ಬಗ್ಗೆ ಆಗಲಿ, ಇವತ್ತು ನಮಗೆ ಪ್ರಮೋಷನ್ ಕೊಡುವ ಒಂದು ನಿಟ್ಟಿನಲ್ಲಿ ಆಗಲಿ, ನಾವು ಇವತ್ತು ಎಲ್ಲ ಸರ್ಕಾರಿ ನೌಕರರು ಕೂಡಿ ಇವತ್ತಿನ ದಿನ ಅವರಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲ ಈಗ ಬೇಡಿಕೆಗಳನ್ನು ಈಗ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ನಿಜಲಿಂಗಪ್ಪ ಕೊರಳ್ಳಿ ಅವರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಅದು ನಮ್ಮ ನೂತನ ಸಚಿವರಿಗೆ ನಮ್ಮ ಸಮಸ್ಯೆಗಳ ಕುರಿತು ಅವರು ಅದನ್ನು ಪರಿಶೀಲಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮುಖಾಂತರ ತಮ್ಮ ನಮ್ಮ ಬೇಡಿಕೆಯನ್ನು ಜನರಿಗೆ ತಲುಪಿಸಲು ತಮ್ಮ ಒಂದು ವಾಹಿನಿ ಮುಖಾಂತರ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Thank you.
ಸುದ್ದಿ ಸಮಯಕ್ಕೆ ಸ್ವಾಗತ. ನೂತನ ಪದವಿ ಮಹಾವಿದ್ಯಾಲಯದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂತನ ಪದವಿ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಕನ್ನಡ ವಿಭಾಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಅನಂತರಾವ್ ದೇಶ್ಮುಖ್ ಸಭಾಗೃಹದಲ್ಲಿ ಏರ್ಪಡಿಸಲಾಗಿತ್ತು. ಮೊದಲಿಗೆ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ಹೆಸರು ಮೊಹಮ್ಮದ್ ಸುಲ್ತಾನ್ ಪಟೇಲ್ ಅಂತ. ನಾನು ಎನ್ ವಿ ಕಾಲೇಜ್ ವಿದ್ಯಾರ್ಥಿ. ನಾವು ಇಂದು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ಕನ್ನಡದ ಕುರಿತು ನಮಗೆ ಅಭಿಮಾನವನ್ನು ಹುಟ್ಟಿಸ್ತವೆ. ಇಲ್ಲಿ ನಾವು ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಒಂದು ಜೀವ ತಂದು ಕನ್ನಡದ ಕುರಿತು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಉತ್ಸುಕತೆ ಅಂದರೆ ಮನಸ್ಸಿನಲ್ಲಿ ಕನ್ನಡದ ಕುರಿತು ಒಂದು ಅಭಿರುಚಿಯನ್ನು ಇಲ್ಲಿ ನಾವು ನೋಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ನಮಗೆ ಇಲ್ಲಿ ಸಿಗ್ಬಿಡುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಸ್ಟೂಡೆಂಟ್ ರೀ, ನಮ್ಮ ಕಾಲೇಜ್ ಒಳಗೆ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಳ್ತಾ ಇದ್ವಿ. ಅದಕ್ಕೆ ಗೆಸ್ಟ್ ಆಗಿ ರಾಘವೇಂದ್ರ ಬೊಗಲೆ ಸರ್ ಅವ್ರು ಬಂದಾರ ರೀ. ಅವ್ರು ಬಂದಿದ್ದ ನಮಗೆ ಭಾಳ ಖುಷಿ ಅನಿಸ್ತದೆ, ಯಾಕಂದ್ರೆ ಅವರು FM ಒಳಗೆ ಆಕಾಶವಾಣಿ ಒಳಗೆ ಎಲ್ಲ ಮೀಡಿಯಾ ಒಳಗೆ ಜಾಬ್ ಮಾಡ್ಯಾರ. ಅವ್ರಲ್ಲಿ ನಮಗೆ ಒಳ್ಳೆ ಉಪನ್ಯಾಸ ಸಿಗ್ತದೆ. ನಂತರ ಕಲಬುರಗಿ ಆಕಾಶವಾಣಿ ಕೇಂದ್ರದ ಉದ್ಘೋಷಕರು ಹಾಗೂ ಸುದ್ದಿ ಸಮಯ ಚಾನೆಲ್ನ ಸಂಕಲನಕಾರರಾದ RJ ರಾಘವೇಂದ್ರ ಬೋಗಲೆಯವರು ಜ್ಯೋತಿ ಬೆಳಗಿಸುವ ಮೂಲಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಾವು ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಾಘವೇಂದ್ರ ಬೊಗಲೆ ಆಕಾಶವಾಣಿಯಲ್ಲಿ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಕನ್ನಡದ ಕಂದ ಅಂತ ಕರೆದು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಕರೆದು ನಾವು ಈ ಪ್ರೋಗ್ರಾಮನ್ನು ಮಾಡ್ತಿದ್ದೀವಿ. ನಮಗೆ ತುಂಬ ಹೆಮ್ಮೆ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಭಾಗವಹಿಸಿದ್ದಾರೆ. ಕನ್ನಡದ ತೇರು ಇದೇ ರೀತಿ ಯಾವಾಗಲೂ ಕೂಡ ಎಳಿತಿರಬೇಕು ಅನ್ನೋದೇ ನಮ್ಮ ಆಸೆ, ನಮ್ಮ ಅಭಿರುಚಿ ಕೂಡ. ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನೂತನ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ GS ಕುಲಕರ್ಣಿಯವರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ಉಪ ಪ್ರಾಚಾರ್ಯರಾದ ಆನಂದ ತೀರ್ಥ ಕಿತ್ತೂರ್ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಸೇರಿದಂತೆ ನೂತನ ಪದವಿ ವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಬರದ ಛಾಯೆ ಇಂದಿನ ದಿನಗಳಲ್ಲಿ ಬಹುತೇಕ ರೈತರು ತೊಗರಿ ಬೆಳೆದಿದ್ದು ಹೂಗಳು ಅರಳುತ್ತಿವೆ. ಮಳೆರಾಯನ ಬರುವಿಕೆಗೆ ರೈತರು ಕಾಯುತ್ತಿದ್ದಾರೆ. ಆದರೂ ಜೇವರ್ಗಿ ತಾಲೂಕಿನ ಕೋನ ಹಿಪ್ಪರ್ಗಾ ಗ್ರಾಮದ ರೈತ ಮಹಿಳೆ ಅಡಿವೆಮ್ಮ ಎಲ್ಲಪ್ಪ ಸುಬೇದಾರ್ ಮಾತ್ರ ತನ್ನ ಹೊಲದಲ್ಲಿರುವ ಬಿಳಿ ಜೋಳದ ಬೆಳೆಗೆ ನೀರು ಉಣಬಡಿಸುತ್ತಿದ್ದಾಳೆ. ಹೌದು, ಇದಕ್ಕೆ ಕೃಷಿ ಭಾಗ್ಯದ ಸಮರ್ಪಕ ಅನುಷ್ಠಾನವೇ ಮೂಲ ಕಾರಣ. ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಲು 2014-15 ಸಾಲಿನಲ್ಲಿ ಲಾಟರಿ ಮೂಲಕ ಸದರಿ ರೈತ ಮಹಿಳೆಗೆ ಕೃಷಿ ಭಾಗ್ಯ ಯೋಜನೆ ಹಂಚಿಕೆಯಾಗಿದೆ. ಇವರ 2.6 ಎಕರೆ ಕೃಷಿ ಭೂಮಿಯಲ್ಲಿ ಯೋಜನೆಯ ಸಬ್ಸಿಡಿ ಅನುದಾನದ ಪ್ರಯೋಜನ ಪಡೆದುಕೊಂಡು 12x12 ಮೀಟರ್ ಅಗಲ ಮತ್ತು 10 ಅಡಿ ಆಳದ ಕೃಷಿ ಹೊಂಡ ನಿರ್ಮಿಸಿಕೊಂಡಿದ್ದಾರೆ. ಮಳೆಯಿಂದ ಶೇಖರಣೆಯಾಗುವ ನೀರನ್ನು ಮೇಲೆತ್ತಲು 8 HP ಡೀಸೆಲ್ ಇಂಜಿನ್, 700 ಅಡಿಯ ಪೈಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ಅಳವಡಿಸಿಕೊಂಡಿದ್ದಾರೆ.
ಕಳೆದ ಮಾಹೆಯಲ್ಲಿ ಬಿದ್ದ ಮಳೆಯಿಂದ ಶೇಖರಣೆಯಾಗಿರುವ ನೀರನ್ನು ಇದೀಗ ಜೋಳದ ಬೆಳೆಗಳಿಗೆ ಸ್ಪ್ರಿಂಕ್ಲರ್ ಮೂಲಕ ನೀರು ಬಿಡಲಾಗುತ್ತಿದೆ. ಸ್ಪ್ರಿಂಕ್ಲರ್ ಸುಮಾರು 30 ಚದುರ ಅಡಿವರೆಗಿನ ಪ್ರದೇಶಕ್ಕೆ ನೀರು ಚಿಮ್ಮಿಸುತ್ತದೆ. ನಂತರ ಉಳಿದ ಭಾಗಕ್ಕೆ ನೀರುಣಿಸಲು ಸ್ಪ್ರಿಂಕ್ಲರ್ ಸ್ಥಳಾಂತರಿಸಲಾಗುತ್ತದೆ. ಈ ಮೂಲಕ ಬೆಳೆಗೆ ಸಂಪೂರ್ಣ ನೀರು ಉಣಿಸಿದಂತಾಗುತ್ತದೆ. ಅಲ್ಲದೆ ತೀವ್ರ ಬರದ ಕಠಿಣ ಪರಿಸ್ಥಿತಿಯಲ್ಲಿ ಊರಿನ ಇತರೆ ಬೆಳೆಗಳಿಗೆ ಔಷಧಿ ಸಿಂಪಡಿಸಲು ಮತ್ತು ದನಕರುಗಳಿಗೆ ನೀರು ಪೂರೈಸಲು ಈ ಕೃಷಿ ಹೊಂಡದಲ್ಲಿ ಶೇಖರಣೆಯಾಗಿರುವ ನೀರೇ ಮೂಲ ಆಧಾರವಾಗಿದೆ ಎನ್ನುತ್ತಾರೆ ಗ್ರಾಮದ ರೈತರು. ಈಗ ನೋಡ್ರಿ, ಈಗ ನೀರು ನಿಂತು ಇಲ್ಲಿ ಬಂದಷ್ಟು ನೀರು ಖರ್ಚಾಗ್ತಾವ ಅಂತೇಳಿ ಜ್ವಾದಲ್ ಕಚ್ಚಿ ಅವರು ನಮ್ಗೆ ತಾಡ್ಪತ್ರ ಕೊಟ್ಟರು, ನಮ್ಗೆ ಇದಾಯ್ತುರಿ, ಇಂಜನು ಕೊಟ್ಟರಿ, 30 ಕೊಟ್ಟಾರ್ರಿ, ಹಾ ನಮ್ಗೆ ಅದ್ರಲ್ಲಿದ್ದೆ ನಾವು ಮಾಡ್ಕೊಂಡು ಉಂಡ್ರಾಯ್ತಂತ ನಾವು ಬೇಡ್ಕೊಳಕತ್ತೆ. ಸ್ಪ್ರಿಂಕ್ಲರ್ ಅವೇನೇನು ಕೊಟ್ರ ಮತ್ತೆ ಜ್ವಾಳಕ್ರಿ ಅಪ್ಪ, ಇದು ಹತ್ತಿ ಬಿಟ್ರ ನೀರ್ ಸರಿ ಹೋಗಲ್ರಿ, ಸುಮ್ಮ ಜ್ವಾಳಕರ ಬಿಟ್ಕೊಂಡ್ರ ಜ್ವಾಳ ಬೆಳೀತದ, ಇಟ್ಟು ಕಣಕಿ ಆಗ್ತದ ಎತ್ತುಗಳಿಗೆ ಅಂತ ಈ ಆಶದಿಂದ ಅಲ್ಲಿ ಬಿಟ್ಟು ಬಿಡ್ಲಕತ್ತೀವ್ರಿ. ಮಂದಿ ಹೊಲ್ದಾಗ ದನಗಳಿಗೆ ಮನುಷ್ಯರ ಕುಡಿಯಕ್ ನೀರಿಲ್ಲ, ಎಣ್ಣೆ ಹೊಡಕ್ ನೀರಿಲ್ಲ, ನಿಮ್ ಹೊಲ್ದಾಗ ನೋಡ್ರಿ ಈ ನೀರ್ ಅದಾವ, ಏನ್ ಅನ್ಸ್ತದ ನಿಮ್ಗ? ನಿಮ್ಗ ಸರ್ಕಾರ ಮಾಡಿದಕ್ ನನಗ್ ನೀರ್ ನಿಂತಾವ್ರಿ. ಹೌದ್ರಿಲ್ರಿ, ನಮ್ಗೆ ನೀರ್ ತರ್ಬೋದಾಗ್ತಿತ್ರಿ, ನಮ್ಗ ಆತಿದ್ದಿಲ್ಲ. ಯಾಕ ನೀವ್ ವಂಚಿಂಗ್ ಮಾಡಿ ಮಾಡಿದ್ರಿ, ನಾವು ಕೈಕೊಂಡು ಕುಂತೇವ್ರಿ, ಹಂಗ ಮಾಡದಕ್ಕು ನಮ್ಗ ನೀರ್ ನಿಂತಾವ್ರಿ, ಇಟ್ಟು ಜ್ವಾಳ ಬೆಳ್ಕೊಂಡ್ರೈತೆ ಅಂತ ಅಲ್ಲಿ ಹಚ್ಚಿವ್ರಿ. ನೀವ್ ಇದ್ರಂತೆ ಮಾಡಿಕೊಟ್ರ ನಾವು ದುಡಿತೀವ್ರಿ. ನೀವ್ ಏನ್ ಮಾಡಿಕೊಡತ್ರಿ ಅಲ್ರಿ, ಇಂಥದ್ ಮಾಡ್ಬೇಕು ಇಂಥದ್ ಮಾಡ್ಬೇಕಂದ್ರೆ ನಾವು ದುಡದ್ ಮಾಡ್ಕೊಂಡು ಉಣ್ತೀವಿ. ಈ ಯೋಜನೆಯಡಿ ಕೃಷಿ ಹೊಂಡದ ನಿರ್ಮಾಣಕ್ಕೆ ಅಂದಾಜಿಸಿದ 24,693 ರೂಪಾಯಿಗಳ ಪೈಕಿ ಶೇಕಡ 90% 22,225 ರೂಪಾಯಿ ಸಹಾಯಧನದ ಟಾರ್ಪಲಿನ್ಗಾಗಿ ಅಂದಾಜಿಸಲಾಗಿರುವ 26,371 ರೂಪಾಯಿಯಲ್ಲಿ 23,070 ರೂಪಾಯಿ ಮತ್ತು 5 ಸ್ಪ್ರಿಂಕ್ಲರ್ಗಳಿಗಾಗಿ ಅಂದಾಜಿಸಿದ ವೆಚ್ಚ 23,000 ರೂಪಾಯಿಗಳಲ್ಲಿ ಶೇಕಡ 90% 17,640 ರೂಪಾಯಿ ಸಹಾಯಧನ ನೀಡಲಾಗಿದೆ. 8 HP ಡೀಸೆಲ್ ಇಂಜಿನ್ ಖರೀದಿಸಲು ಅಂದಾಜಿಸಲಾಗಿರುವ 37,548 ರೂಪಾಯಿಗಳ ಪೈಕಿ ಶೇಕಡ 50% 20,000 ರೂಪಾಯಿ ಸಹಾಯಧನ ಒದಗಿಸಲಾಗಿದೆ. ಉಳಿದ ಹಣವನ್ನ ಫಲಾನುಭವಿ ಭರಿಸಿದ್ದಾರೆ. ಇದಲ್ಲದೆ ಪ್ರಾತ್ಯಕ್ಷಿಕೆ ಬೆಳೆಗೆ ಪ್ರತ್ಯೇಕ 5,000 ರೂಪಾಯಿ ನೀಡಲಾಗುವುದು ಎನ್ನುತ್ತಾರೆ ಜಂಟಿ ಕೃಷಿ ನಿರ್ದೇಶಕ ಜಿಲಾನಿ ಹೆಚ್ ಮೋಕಾಶಿ. ನಮ್ಮ ಕಲಬುರಗಿ ಜಿಲ್ಲೆ ವಿಶೇಷತೆ ಏನಂದರೆ, ಇದು ಪೂರ್ತಿ 90% ಕ್ಷೇತ್ರ ಇಲ್ಲೇ ಮಳೆಯಾಶ್ರಿತ ಪ್ರದೇಶ ಇರೋದರಿಂದ ಇದು ಒಂದು ಕೃಷಿ ಭಾಗ್ಯ ಯೋಜನೆ ನಮ್ಮ ಜಿಲ್ಲೆಗೆ ಒಂದು ವರದಾನವಾಗಿದೆ. ಯಾಕಂದರೆ ಇಲ್ಲೇ ನಮ್ಮದು ನೀರಾವರಿ ಕ್ಷೇತ್ರ ಅತಿ ಕಡಿಮೆ ಇರೋದರಿಂದ ಎಲ್ಲೆಲ್ಲ ಒಂದು ಕೆನಾಲ್ ದಂಡೆಗಳದೋ ಅಲ್ಲಿ ಮಾತ್ರ ರೈತರು ನೀರಾವರಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಬೇರೆ ಎಲ್ಲ ರೈತ ಬಾಂಧವರಿಗೆ, ಸಣ್ಣ ಮತ್ತು ಅತಿ ಸಣ್ಣ ರೈತರು, ಎಲ್ಲರೂ ದೊಡ್ಡ ರೈತರು, ಎಲ್ಲರೂ ಸಣ್ಣ ಸಣ್ಣ ಹೊಲ ಇದ್ದವರು ಎಲ್ಲರೂ ಸಹ ಇದೊಂದು ನಮ್ಮ ಒಂದು ಕೃಷಿ ಹೊಂಡ ಮಾಡಿಕೊಂಡು ಇದರ ಜೊತೆಯಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಒಟ್ಟು 6 ಘಟಕಗಳು ಇದ್ದಾವೆ. ಮತ್ತು ಇದರಲ್ಲಿ ಏನು ದೊಡ್ಡ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಏನೂ ಇಲ್ಲ. ಬರೀ SC ST ರಿಸರ್ವ್ ಕ್ಯಾಟಗರಿ ಇದೆ ಮತ್ತು ಜನರಲ್ ಕ್ಯಾಟಗರಿ ಇದೆ. ಸೊ ಈ ಒಂದು ರಿಸರ್ವೇಷನ್ ಪ್ರಕಾರ ನಾವು ಮಾಡಿದ್ದೀವಿ. ಸೊ ರಿಯಲಿ ನಾವು ಕೆಲವು ಕಡೆ ಅಡ್ಡಾಡಿದಾಗ ಬಹಳಷ್ಟು ರೈತರಿಗೆ ಇದು ತುಂಬ ಅನುಕೂಲ ಆಗಿದೆ. ಬಟ್ ಕೆಲವು ರೈತರು ನಿರಾಸಕ್ತಿ ತೋರ್ತಾ ಇದ್ದಾರೆ. ಅದು ಅವರು ಅರಿತುಕೊಂಡು ಇದರದ ಮಹತ್ವ ಅರಿತುಕೊಂಡು ಉಪಯೋಗಿಸ್ಬೋದು. ಬಹಳ ಅನುಕೂಲ. ಕಲಬುರಗಿ ಜಿಲ್ಲೆಯಲ್ಲಿ 2014-15 ಸಾಲಿಗೆ ಜಿಲ್ಲೆಯ ಕಲಬುರಗಿ, ಆಳಂದ್, ಅಫಜಲ್ಪುರ, ಚಿತ್ತಾಪುರ್ ಮತ್ತು ಸೇಡಂ ತಾಲೂಕುಗಳಿಗೆ ಈ ಯೋಜನೆ ಜಾರಿಗೊಂಡಿದ್ದು, ಪ್ರತಿ ತಾಲೂಕಿಗೆ 400ರಂತೆ ಒಟ್ಟು 2,000 ಕೃಷಿ ಹೊಂಡಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಈ ಪೈಕಿ ಈವರೆಗೆ ಶೇಕಡ 50% ಪ್ರಗತಿ ಸಾಧಿಸಲಾಗಿದ್ದು, ಉಳಿದಂತೆ ಪ್ರಸಕ್ತ ಸಾಲಿನಲ್ಲಿ ಸರ್ಕಾರ ಈ ಯೋಜನೆಯನ್ನ ಆಳಂದ್ ಮತ್ತು ಚಿಂಚೋಳಿ ತಾಲೂಕುಗಳಿಗೂ ವಿಸ್ತರಿಸಿದೆ. ಈ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಶೇಕಡ 90% ಮತ್ತು ಇತರೆ ವರ್ಗದ ರೈತರಿಗೆ ಶೇಕಡ 80% 6 ವಿವಿಧ ಘಟಕಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. ಅಲ್ಲದೆ ತೋಟಗಾರಿಕೆ ಚಟುವಟಿಕೆಗಳಿಗೂ ಶೇಕಡ 70% ಸಹಾಯಧನ ನೀಡಲಾಗುತ್ತಿದೆ. ಮಳೆಯಾಶ್ರಿತ ರೈತರನ್ನು ಗಮನದಲ್ಲಿಟ್ಟುಕೊಂಡು ಮಳೆ ನೀರು ಸಂಗ್ರಹಣೆ ಮತ್ತು ಪುನರ್ಬಳಕೆಯ ಉದ್ದೇಶ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಪ್ರೋತ್ಸಾಹ ನೀಡುವುದಲ್ಲದೆ ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ರೂಪಾಂತರಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಬೇಸಿಗೆಯಲ್ಲಿ ರೈತರಿಗೆ ತುಂಬಾ ನೆರವಾಗುವ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಜಿಲ್ಲೆಯ ರೈತರು ಮುಂದಾಗಬೇಕಾಗಿದೆ. ನಿಮ್ಮ
ನಿಮ್ಮಲ್ಲಿ ಯಾರಿಗಾದರೂ ಮಾಟ ಮಂತ್ರ ಬಾನಮತಿಯಂತಹ ಸಮಸ್ಯೆಗಳಿದ್ದರೆ ಅವುಗಳ ಪರಿಹಾರಕ್ಕಾಗಿ ಈ ಸುದ್ದಿ ನೋಡಿ. ನಿಮ್ಮಲ್ಲಿ ಯಾರಿಗಾದರೂ ಮಾಟ ಮಂತ್ರ ಭಾನಮತಿ ಆಸ್ತಿ ವಿವಾದ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿದ್ದರೆ ಇಲ್ಲಿದೆ ನಿಮಗೊಂದು ಸುಲಭ ಪರಿಹಾರ. ಆ ಪರಿಹಾರದ ಹೆಸರು ನಮ್ಮ ಕಲಬುರಗಿ ನಗರದ ತಾರ್ಫೈಲ್ ಬಡಾವಣೆಯ ಹಿಂಭಾಗದಲ್ಲಿ ರೆಹಮತ್ ನಗರದಲ್ಲಿರುವ ಅಮೀಲ್ ಅಬೂಬ್ಕರ್. ಹೌದು, ಇವರು ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸುತ್ತಾರೆ. برسوں کے لا علاج مسحور و مقعود افراد کے مرض کا جڑ سے خاتمے کے لیے انشاءاللہ ہمارے پاس تشریف لائیں. مثلا جادو جنات شیاطین آصف کرتوت اور کاروبار میں رکاوٹیں اور کیا کہتے ہیں جائیداد کی خرید و فروخت ان تمام مسائل کے لیے میرے پاس تشریف لائیے. انشاءاللہ اللہ کی ذات سے امید ہے کہ اللہ تبارک و تعالی آپ لوگوں کو چھٹکارا حاصل کروا سکتے ہیں. خواہ سحر کتنا ہی سخت کیوں نہ ہو انشاءاللہ گھبرانے کی ضرورت نہیں ہے. ہمارے پاس تشریف لائیے انشاءاللہ العزیز آپ کو چھٹکارا مل جائے گا. ಮದರಸಾ ಎ ಫೈಜುರ್ನಲ್ಲಿರುವ ಇವರು ಖುರಾನ್ ಪಠಣದ ಮೂಲಕ ಇಂತಹ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಇವರು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಜಾತಿ ಜನಾಂಗದವರಿಗೂ ಪರಿಹಾರ ನೀಡುತ್ತಾರೆ. ನೀವು ಕೂಡ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ನೋಡಿ. ಏಳು ತಿಂಗಳ ವೇತನ ಪಾವತಿಸುವಂತೆ ಆಗ್ರಹಿಸಿ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯ ವತಿಯಿಂದ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ಸರ್ಕಾರದ ಸೇವಾ ಸೌಲಭ್ಯಗಳು ಮತ್ತು ಏಳು ತಿಂಗಳ ವೇತನ ಪಾವತಿಸಲಾರದಕ್ಕೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 20-25 ವರ್ಷಗಳಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇವಾಗ ನಾವು 1990 ನಮಗೆ ಒಂದು ಆದೇಶ ಬಂದಿತ್ತು ಬಾಕಿ ವೇತನವನ್ನು ಪರಿಗಣಿಸಿ ಅಂತೇಳಿ, ಅದು ಕೂಡ ನಮ್ಮದು ಡಿಮಾಂಡ್ ಅದ. ಮತ್ತು ನವೆಂಬರ್ 6ನೇ ತಾರೀಕು ರಾಜ್ಯಪಾಲರು ಗೆಜೆಟ್ ಅಧಿವೇಶನ ಆದ ನಂತರ ಈವರೆಗೂ ಅದರ ಅರಿಯರ್ಸ್ ಇಲ್ಲ ಮತ್ತು ಬಾಕಿ ನಮ್ಮ ವೇತನ ಇಲ್ಲ. ಅದಕ್ಕಾಗಿ ನಾವು ದಿನಾಂಕ 31/10 ನಾವು ಧರಣಿಯನ್ನು ಹೂಡಿಕೊಂಡಿದ್ದೇವೆ. ಇದುವರೆಗೂ ಯಾರು ಆಫೀಸರ್ಗಳು ಬಂದು ನಮಗೆ ಬಂಧಿಸಿಲ್ಲ. ಇನ್ನು 2 ದಿನ ನೋಡ್ತೀವಿ, ಆ ನಂತರ ಅಮಾನ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇವೆ. ಸುಮಾರು 25 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ನೌಕರರ ಬಾಕಿ ವೇತನಕ್ಕಾಗಿ ದಿನಾಂಕ 31/10/2015 ಪ್ರಾರಂಭವಾದ ಈ ಧರಣಿ ಸತ್ಯಾಗ್ರಹ ಇಂದಿನವರೆಗೂ ಮುಂದುವರೆದಿದೆ. ಆದರೆ ಸಂಬಂಧಪಟ್ಟವರು ಸ್ಪಂದಿಸದೇ ಇರುವುದು ಧರಣಿ ನಿರತರಲ್ಲಿ ನಿರಾಸೆ ಮೂಡಿಸಿದೆ. ದಿನಾಂಕ 29/10/2015 ಪ್ರಾರಂಭವಾದ ದಲಿತ ಸೇನೆ ಅಂಗವಿಕಲರ ಒಕ್ಕೂಟದ ಅಮರಣಾಂತ ಉಪವಾಸ ಸತ್ಯಾಗ್ರಹವು ಇಂದಿಗೂ ಮುಂದುವರೆದಿದೆ. ದಿನಾಂಕ 29/10/2015 ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸರದಿ ಉಪವಾಸ ಸತ್ಯಾಗ್ರಹವನ್ನು ದಲಿತ ಸೇನೆ ಅಂಗವಿಕಲರ ಒಕ್ಕೂಟ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿದ್ದು, ಇದುವರೆಗೂ ಜಿಲ್ಲಾಧಿಕಾರಿ ಹಾಗೂ ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನಹರಿಸಿ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎನ್ನುವುದು ಸತ್ಯಾಗ್ರಹ ನಿರತರ ಅಸಮಾಧಾನದ ಮಾತಾಗಿದೆ. ನಾಲ್ಕು ದಿನ ಸರದಿ ಉಪವಾಸ ಸತ್ಯಾಗ್ರಹ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವ ಕಮರುಲ್ ಇಸ್ಲಾಂಜಿ ಅವರಾಗಲಿ ನಮ್ಮ ಸಮಸ್ಯೆಗಳೇನವ ಅಂತೇಳಿ ಇದುವರೆಗೆ ಬಂದು ನಮಗೆ ಕೇಳಿಲ್ಲ. ಅವರು ಇಲ್ಲೇ 1 ತಾರೀಕು ಇಲ್ಲಿ ನಮ್ಮ ಎದರಿಂದ ಧರಣಿ ಸತ್ಯಾಗ್ರಹದ ಎದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಓಡಾಡಿದ್ರು ಕೂಡ ಈ ಭಾಗ ಇಲ್ಲಿ ಯಾಕೋ ಅಂಗವಿಕರು ಕೂತಾರ ಏನಾಗ್ಯದ ಅಂತೇಳಿ ಅವರು ನಮ್ಮ ಕಡೆಗೆ ನೋಡಲಾರ್ದೆ ನಮ್ಮ ನೋವನ್ನು ಕೇಳಲಾರ್ದೆ ಸ್ಪಂದಿಸದೇ ಇರೋದ್ರಿಂದ ನಾವು 2ನೇ ತಾರೀಕಿನಿಂದ ಅವಮಾನ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಈ ಸತ್ಯಾಗ್ರಹದಲ್ಲಿ ಶರಣು ತನ್ನ ನರುಣಿ ಮತ್ತು
ರಾಜಶೇಖರ್ ತನ್ನ ಪೋತೆಯನ್ನವರು ಮೂರು ದಿನದಿಂದ ಆಗಮನ ಉಪವಾಸ ತೆಗೆದವರ ಅವರು ಇವತ್ತು ಬೆಳಗ್ಗೆಯಿಂದ ಅತ್ಯಂತ ಸೀರಿಯಸ್ ಆಗಿರೋದಂಥ ವಾತಾವರಣ ಪೊಸಿಷನ್ದಲ್ಲಿ ಇರೋದ್ರಿಂದ ವೈದ್ಯರು ಜಿಲ್ಲಾಡಳಿತಕ್ಕೆ ಹವಾಮಾನ ಉಪವಾಸತೆ ಕೂತಿರೋರು ಭಾಳ ಸೀರಿಯಸ್ ಅರ ಅಂತೇಳಿ ಮೆಸೇಜ್ ಪಾಸ್ ಕ್ಯಾರಿ ಮಾಡಿದ ಮೇಲೆ ಈಗ ಅವರು ಜಿಲ್ಲಾಡಳಿತ ಇವತ್ತು ನಮ್ಮ ಕಡೆ ಜಿಲ್ಲಾಧಿಕಾರಿಗಳು ಈಗ ಬಂದು ಹೋಗಿದ್ದಾರೆ ಅವರು ಎಳ್ಳಷ್ಟು ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಈ ಅಮರನಾಥ ಉಪವಾಸ ಸತ್ಯಾಗ್ರಹದಲ್ಲಿ ಶರಣು ನರೋಣಿ ಹಾಗೂ ರಾಜಶೇಖರ್ ಪೋತೆ ಎನ್ನುವ ಇಬ್ಬರು ಯುವಕರು ಸತತ ಮೂರು ದಿನಗಳಿಂದ ಉಪವಾಸವಿದ್ದಿರುವುದರಿಂದ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಅಂಗವಿಕಲರಲ್ಲಿ ಪದವಿ ಪಡೆದ ಎಲ್ಲರಿಗೂ ಉದ್ಯೋಗ ಕಲ್ಪಿಸುವಂತೆ ಇದೇ ವೇಳೆ ಆಗ್ರಹಿಸಲಾಯಿತು. ಒಂದು ವೇಳೆ ಸತ್ಯಾಗ್ರಹ ನಿರತರಿಗೆ ಹೆಚ್ಚು ಕಡಿಮೆಯಾದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಎಚ್ಚರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ. ಕಲಬುರಗಿ ದೇವರಿಗೆ ಕಾಲೋನಿ ರಾಯರ ಮಠದಲ್ಲಿ ಸಪ್ತಾಹ ಜ್ಞಾನ ಕಾರ್ಯ ಸಂಪನ್ನ. ಪೂಜ್ಯ ತ್ರಿಮುಖ ತೀರ್ಥ ಶ್ರೀಪಾದಂಗಳವರಿಗೆ ನಡೆದ ತುಲಾಭಾರ ಕಾರ್ಯಕ್ರಮ. ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ಪಶು ಸಂಗೋಪನಾ ಇಲಾಖೆ ನೌಕರರ ಸಂಘದಿಂದ ಪಶು ಸಂಗೋಪನಾ ಸಚಿವರಿಗೆ ಮನವಿ. ನೂತನ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಉಪನ್ಯಾಸದ ಆಯೋಜನೆ. ಒಣಗುವ ಬೆಳೆಗಳಿಗೆ ಕಾಯಕಲ್ಪ ಕಲ್ಪಿಸುವ ಕೃಷಿ ಭಾಗ್ಯ. ಒಣಗುವ ಸ್ಥಿತಿಯಲ್ಲಿರುವ ಬಿಳಿಜೋಳಕ್ಕೆ ನೀರುಣಿಸುತ್ತಿರುವ ಅಳಿವೆಂಬ ಸುಭೇದ. ಮಾಟ ಮಂಜದಂತಹ ಸಮಸ್ಯೆಗಳಿಗೆ ರೆಹಮತ್ ನಗರ್ ಮದ್ರಾಸಲ್ಲಿ ಪರಿಹಾರ. ಕುರಾನ್ ಪಠಿಸಿ ಪರಿಹಾರ ಸೂಚಿಸುವ ಅಮಿಲ್ ಅಬುಬಕರ್. ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಧರಣಿ ಸತ್ಯಾಗ್ರಹ. 7 ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಮನವಿ. ದಲಿತ ಸೇನೆ ಅಂಗವಿಕಲರ ಒಕ್ಕೂಟದಿಂದ ಅಮರನಾಥ ಉಪವಾಸ ಸತ್ಯಾಗ್ರಹ. ಸತ್ಯಾಗ್ರಹದಿಂದ ಇಬ್ಬರ ಸ್ಥಿತಿ ಚಿಂತಾಜನಕ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗುಲ್ಬರ್ಗಾ.